ಐದು ಗ್ಯಾರಂಟಿಗಳ ಬಗ್ಗೆಯೂ ಶಾಸಕಾಂಗ ಸಭೆಯಲ್ಲಿ ಚರ್ಚೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಬಗ್ಗೆ ಮನವರಿಕೆ. ಲೋಕಸಭೆ ಚುನಾವಣೆ ಬಗ್ಗೆಯೂ ಸಿಎಲ್ಪಿ ಸಭೆಯಲ್ಲಿ ರಣತಂತ್ರ. ನಿಗಮ ಮಂಡಳಿ ಅಧ್ಯಕ್ಷರ ನೇಮಕ ಬಗ್ಗೆಯೂ ಚರ್ಚೆ ಸಾಧ್ಯತೆ. ಐದು ಗ್ಯಾರಂಟಿಗಳ ಬಗ್ಗೆಯೂ ಶಾಸಕಾಂಗ ಸಭೆಯಲ್ಲಿ ಚರ್ಚೆಯನ್ನು ಮಾಡಲಾಗುತ್ತೆ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಗತಿ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುತ್ತೆ. ಲೋಕಸಭೆ ಚುನಾವಣೆ ಬಗ್ಗೆ ಕೂಡ ಸಿಎಲ್ಪಿ ಸಭೆಯಲ್ಲಿ ರಣತಂತ್ರವನ್ನು ರೂಪಿಸಲಾಗುವಂಥದ್ದು. ಇನ್ನು ನಿಗಮ ಮಂಡಳಿ ಅಧ್ಯಕ್ಷರ ನೇಮಕದ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಅಧ್ಯಕ್ಷರ ನೇಮಕಕ್ಕೆ ಶಾಸಕರು ಹಾಗೆ ಮಾಜಿ ಶಾಸಕರಿಂದ ಒತ್ತಾಯ ಕೇಳಿಬರ್ತಾ ಇದೆ. ನಿಗಮ ಮಂಡಳಿ ವಿಚಾರಕ್ಕೆ ಸಿಎಂ ಹಾಗೆ ಡಿಸಿಎಂ ಮೇಲೆ ಒತ್ತಡಗಳು ಕೂಡ ಬೀಳ್ತಾ ಇರುವಂತದ್ದು. ಇನ್ನು ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಾರುತಿ ನೇರ ಸಂಪರ್ಕದ ಮೂಲಕ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಾರುತಿ, ಇವತ್ತು ಸಂಜೆ ಸಿಎಲ್ಪಿ ಸಭೆ ನಡೆಯುವಂಥದ್ದು, ಈ ಒಂದು ಮೀಟಿಂಗ್ ನಲ್ಲಿ ಏನೆಲ್ಲ ಚರ್ಚೆಗಳಾಗುತ್ತೆ? ಒಂದು ಕಡೆ ಕಾಂಗ್ರೆಸ್ ಶಾಸಕರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ, ಇದೆಲ್ಲವೂ ಇವತ್ತು ಶಮನ ಆಗುತ್ತಾ ಹೇಗೆ ಅಂತ. ಎಸ್ ಲಿಖಿತ, ಇವತ್ತಿನ ಸಿಎಲ್ಪಿ ಮೀಟಿಂಗ್ ಏನಿದೆ ಅದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ. ಯಾಕೆಂದರೆ ಈಗಾಗಲೇ ಕಾಂಗ್ರೆಸ್ ಶಾಸಕರು ಸಹ ಕೆಲವೊಂದು ಸಚಿವರ ಮೇಲೆ ಅಸಮಾಧಾನ ಹಾಕಿರೋದ್ರಿಂದ ಈ ಸಚಿವ ಸಂಪುಟ ಅಂದರೆ ಈಗ ಏನು ಶಾಸಕಾಂಗ ಪಕ್ಷದ ಸಭೆ ಅದೇ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿರುವಂಥದ್ದು ಪ್ರಮುಖವಾಗಿ. ಯಾಕೆಂದರೆ ಸಂಜೆ ನಡೆಯಲಿರುವಂಥ 6:30ಕ್ಕೆ ನಡೆಯಲಿರುವಂತಹ ಮೀಟಿಂಗ್ನಲ್ಲಿ ಈಗಾಗಲೇ ಖರ್ಗೆ ಅವರು, ಸಿದ್ದರಾಮಯ್ಯ, ಅದೇ ರೀತಿ ಡಿ ಸಿ ಎಂ ಸೇರಿ ಹಲವಾರು ಶಾಸಕರು ಅದೇ ರೀತಿಯಿಂದ ಸಚಿವರು ಈ ಸಭೆಯಲ್ಲಿ ಭಾಗಿಯಾಗ್ತಿರೋದ್ರಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ. ಪ್ರಮುಖವಾಗಿ ಇಲ್ಲಿ ಮೂರು ವಿಚಾರಗಳ ಬಗ್ಗೆ ಚರ್ಚೆ ನಡೆಯಲಿದೆ. ಒಂದು ಏನು ಸಹ ಅಸಮಾನಿತ ಶಾಸಕರೇನಿದ್ದಾರೆ ಆ ವಿಚಾರ, ಅದೇ ರೀತಿಯಾದಂತೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಏನಿದೆ, ಅದೇ ರೀತಿ ಅಂದರೆ 2024ರ ಲೋಕಸಭಾ ಚುನಾವಣೆ ಇದೆ. ಈ ಮೂರು ವಿಚಾರಗಳ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯಲಿದೆ. ಹೀಗಾಗಿ ಪ್ರಮುಖವಾಗಿ ನಾವು ನೋಡ್ತಾ ಇರೋದಂದ್ರೆ ಈ ಕಳೆದ 2 ದಿನಗಳಿಂದಲೂ ರಾಜ್ಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಿರೋ ವಿಚಾರ ಏನಂದ್ರೆ ಅದು ಅಸಮಾನಿತ ಏನು ಶಾಸಕರಿದ್ದಾರೆ ಅವರು ಸಚಿವರ ವಿರುದ್ಧ ಸಿಎಂಗೆ ಬರೆದಿರುವಂಥ ಲೆಟರ್ ವಿಚಾರ. ಪ್ರಮುಖವಾಗಿ ಈ ಲೆಟರ್ನಲ್ಲಿ ಹೇಳಿರುವಂಥ ವಿಚಾರ ನಾವು ನೋಡ್ತಾ ಇರೋದಾದ್ರೆ ನಮ್ಗೆ ಯಾವುದೇ ರೀತಿಯಾದ ಸಚಿವರು ಅನುದಾನಗಳನ್ನು ಬಿಡುಗಡೆ ಮಾಡ್ತಿಲ್ಲ, ಅದೇ ರೀತಿ ನಾವು ಅವರನ್ನ ಕಚೇರಿಯಲ್ಲಿ ಭೇಟಿ ಮಾಡೋಕ್ಕೋದ್ರೆ ಸಹ ಯಾವುದೇ ಅವಕಾಶ ಕೊಡ್ತಿಲ್ಲ, ಅದೇ ರೀತಿ ನಮ್ಮ ವರ್ಗಾವಣೆಗೆ ಸಂಬಂಧಪಟ್ಟಂತೂ ಸಹ ಯಾವುದೇ ರೀತಿ ಅವಕಾಶ ಕೊಡ್ತಿಲ್ಲ. ಅದೇ ರೀತಿ ಸಚಿವರನ್ನ ನಾವು ಭೇಟಿಯಾಗಬೇಕಾದ್ರೆ ಮೂರನೇ ವ್ಯಕ್ತಿ ಅವರ ಪರ್ಮಿಷನ್ ತಗೊಂಡು ನಾವು ಭೇಟಿಯಾಗಬೇಕಾಗಿತ್ತು. ಹೀಗಾಗಿ ಈಗ ಸಾಕಷ್ಟು ಅಸಮಾಧಾನವನ್ನು ಹೊರಹಾಕಿರುವಂಥದ್ದು ಶಾಸಕರು. ಪ್ರಮುಖವಾಗಿ ಈಗಾಗಲೇ ಬಿ ಆರ್ ಪಾಟೀಲ್ ಏನು ಪತ್ರ ಬರೆದಿರೋ ಅಂತ ಹೇಳಲಾಗ್ತದೆ, ಆ ಪತ್ರದಲ್ಲಿ ಈಗಾಗಲೇ 20ಕ್ಕೆ ಹೆಚ್ಚು ಶಾಸಕರು ಸಹಿ ಹಾಕಿ ಸಿಎಂ ಸಿದ್ದರಾಮಯ್ಯರಿಗೆ ಈಗಾಗಲೇ ನೀಡಿದ್ದಾರೆ ಎಂಬ ಮಾಹಿತಿ ಸಹ ಕೇಳಿ ಬರ್ತಾ ಇರೋದು. ಈಗಾಗಲೇ ಅದು ರಾಜ್ಯದಲ್ಲಿ ಸಹ ಸಾಕಷ್ಟು ಒತ್ತಡ ಮತ್ತು ಅದೇ ರೀತಿಯ ಸದ್ದು ಮಾಡ್ತಾ ಇರೋ ವಿಚಾರ. ಈ ಪ್ರಮುಖವಾಗಿ ಈ ವಿಚಾರಕ್ಕೆ ಈಗಾಗಲೇ ಖರ್ಗೆ ಅವರು ಸಹ ಈ ಸಭೆಯಲ್ಲಿ ಭಾಗಿಯಾಗಿರೋದ್ರಿಂದ ಸಾಕಷ್ಟು ಮಹತ್ವ ಪಡ್ಕೊಳ್ಳೋದು. ಈ ಪ್ರಮುಖವಾಗಿ ಈ ವಿಚಾರದಲ್ಲಿ ಈಗಾಗಲೇ ಖರ್ಗೆ ಅವರು ಅದೇ ರೀತಿ ಸಿದ್ದರಾಮಯ್ಯರು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿರೋದ್ರಿಂದ ಇದು ಸಾಕಷ್ಟು ಸದ್ದು ಮಾಡ್ತಿದೆ. ಅದೇ ರೀತಿ ಅವರ ಶಾಸಕರು ಏನಿದ್ದಾರೆ ಅಸಮಾನಾಧಿತ ಶಾಸಕರು, ಅವರು ಸಹ ಬಗೆಹರಿಸೋ ಸಮಸ್ಯೆಗಳು ಏನೇನು ಅವ್ರ ಸಮಸ್ಯೆ ಇದೆ ಆ ಬಗ್ಗೆ ಎಲ್ಲ ಸಹ ಇವತ್ತು ಶಾಸಕರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಏನು 5 ಗ್ಯಾರಂಟಿಗಳ ಯೋಜನೆ ಇದೆ, ಅದಕ್ಕೆ ಈಗಾಗಲೇ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದೆ. ನಿಮ್ಮ ಅನುದಾನಕ್ಕೆ ಸ್ವಲ್ಪ ಕಡಿತ ಆಗ್ಬೋದು, ಅದೇ ರೀತಿಯಾದ ಆದಷ್ಟು ಬೇಗ ಅನುದಾನ ಬಿಡುಗಡೆ ಮಾಡ್ತೀವಿ ಅಂತ ಇಂದಿನ ಸಭೆಯಲ್ಲಿ ಹೇಳುವ ಸಾಧ್ಯತೆ ಹೆಚ್ಚಿದೆ. ಯಾಕೆಂದ್ರೆ ಈಗಾಗಲೇ ನೋಡ್ತಾ ಇರೋದು ಗ್ಯಾರಂಟಿಗಳಿಗೂ ಸಹ 56,000 ಕೋಟಿ ಖರ್ಚಾಗ್ತಿದೆ, ಅದರಿಂದ ಈ ವರ್ಷ ಅನುದಾನ ಕಡಿಮೆ ಆಗ್ಬೋದು ಎಂಬ ಮಾತುಗಳು ಹೇಳುವ ಮೂಲಕ ಅವರ ಅಸಮಾಧಾನವನ್ನು ಶಮನ ಮಾಡುವ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿಯಾದ ಪ್ರಮುಖವಾಗಿ ಇನ್ನು ಎರಡನೇ ನಾವು ಏನಾದರೂ ಸಭೆಯಲ್ಲಿ ಚರ್ಚೆ ಆಗ್ತಿರೋ ಪ್ರಮುಖ ವಿಚಾರ ಏನು ನೋಡೋದಾದ್ರೆ ಈಗ ಏನು 5 ಗ್ಯಾರಂಟಿಗಳು ಕೊಟ್ಟಿದೆ ಅದನ್ನು ಜನರುಗಳು ತಲುಪಿಸೋದು. ಪ್ರಮುಖವಾಗಿ ಏನು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ವಿ, ಮುಂದಿನ ಲೋಕಸಭಾ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಆ 5 ಯೋಜನೆಗಳಿಗೆ ಜನರಿಗೆ ಸ್ಪಂದಿಸಬೇಕು, ಅದೇ ರೀತಿ ಏನು ಅವರೆಲ್ಲ ಏನು ಸಮಸ್ಯೆಗಳು ಹೇಳ್ತಾರೆ ಅದನ್ನು ಸ್ಪಂದಿಸಬೇಕು ಎಂಬ ಬಗ್ಗೆಯೂ ಸಹ ಚರ್ಚೆ ನಡೆಯಲಿದೆ. ಅದೇ ರೀತಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನಗಳೇನಿದೆ ಈಗಾಗಲೇ ಮಾಜಿ ಶಾಸಕರಾಗಿರ್ಬೋದು, ಅದೇ ರೀತಿ ಹಿರಿಯ ಮಾಜಿ ಶಾಸಕರಾಗಿರ್ಬೋದು, ಅದೇ ರೀತಿ ಕಾರ್ಯಕರ್ತರು ಸಹ ಸಿಎಂ ಮೇಲೆ ಒತ್ತಡ ಸಾಕಷ್ಟು ಒತ್ತಡ ಆಗ್ತಿರೋದು. ಪ್ರಮುಖವಾಗಿ ಈಗ ಅನುದಾನ ಸಹ ಕಡಿಮೆ ಆಗ್ಬಿಡ್ತಾ ಇದ್ದಾರೆ, ಅದೇ ರೀತಿ ಕೆಲವೊಂದು ಶಾಸಕ ಸಚಿವರು ನಮಗೆ ಯಾವುದೇ ರೀತಿಯ ಸ್ಪಂದನೆ ಕೊಡ್ತಿಲ್ಲ. ಆದಷ್ಟು ಬೇಗ ಈ ನಿಗಮ ಮಂಡಳಿ ಸ್ಥಾನಗಳನ್ನು ಸಹ ಆದರೂ ಸಹ ಮಾಡಿ ಅವಾಗಾದರೂ ನಮಗೆ ಜನರಿಗೆ ಉಪಯೋಗ ಆಗುತ್ತೆ, ಅದೇ ರೀತಿ ನಮ್ಮ ಅನುದಾನ ಏನಿದೆ ಅದೇ ರೀತಿಯಾದ ಕ್ಷೇತ್ರಗಳ ಕಾರ್ಯಕೆಲಸಗಳೇನಿದೆ ಅವಕ್ಕೂ ಸಹ ಉಪಯೋಗ ಆಗ್ತಿದೆ ಎಂದು ಈಗಾಗಲೇ ಈ ಸಭೆಯಲ್ಲೂ ಸಹ ಚರ್ಚೆ ಮಾಡುವ ಸಾಧ್ಯತೆ ಇದೆ. ಲಿಖಿತ, ಪ್ರಮುಖವಾಗಿ ಈ 3 ಅಂಶಗಳ ಆಧಾರದ ಮೇಲೆ ಸಹ ಏನು ಒಂದು ಶಾಸಕರು ಅದೇ ರೀತಿಯ ಸಚಿವರ ಜೊತೆ ಅದೇ ರೀತಿ ಖರ್ಗೆ ಅವರು ಮತ್ತು ಸಿದ್ದರಾಮಯ್ಯ ಡಿ ಕೆ ಶಿವರು ಚರ್ಚೆ ಮಾಡಲಿದ್ದಾರೆ. ಅದೇ ರೀತಿ ಮುಂದಿನ ಲೋಕಸಭಾ ಚುನಾವಣೆಗೆ ನಾವು ಯಾವ ರೀತಿಯಾದ ಪ್ರಿಪ್ರೇಷನ್ ಮಾಡ್ಕೋಬೇಕು
ನಮ್ಮ ಪೂರ್ವ ಸಿದ್ಧತೆ ಆಗಿರಬೇಕು ಮತ್ತೆ ನಾವು ಮುಂದಿನ ಲೋಕಸಭೆಯಲ್ಲಿ ಎಷ್ಟು ಸೀಟುಗಳ ಗೆಲ್ಲಬೇಕು ಈ ವಿಚಾರವಾಗಿ ಸಹ ಸಾಕಷ್ಟು ಚರ್ಚೆ ನಡೆಯಲಿದೆ ಲಿಖಿತ ಓಕೆ ಧನ್ಯವಾದಗಳು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ